ಇದರ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ. ನೀವು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು ಸದ್ಯದ ಪರಿಸ್ಥಿತಿ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸೋದಾದ್ರೆ ಸೂಕ್ಷ್ಮವಾಗಿ ಏನ್ ಹೇಳ್ಬೋದು ಅನುಭವಿ ರಾಜಕಾರಣ ಏನಿಲ್ಲ, ಮಾಮಿನಲ್ಲ ಏನ್ ನಡೀತಾ ಇದೆ. ಪ್ರತಿ ವರ್ಷ ಸರ್ಕಾರ ರಚನೆ ಆಗುವಾಗ ಅದೇ ನಡೀತಾ ಇದೆ. ಎಲ್ಲ ಸಂದರ್ಭದಲ್ಲೂ ಇದೇ ತರ, ಎಲ್ಲ ಪಾರ್ಟಿಗಳಲ್ಲಿ ಇದೇ ತರ ನಡೆಯುತ್ತೆ. ಇಲ್ಲೂ ಅದೇ ತರ ನಡೀತಾ ಇದೆ. ಸರ್, ನೀವು ಜೆ ಡಿ ಎಸ್ ಅಲ್ಲಿ ಇದ್ದವರು, ಈ ಬಾರಿ ಕಾಂಗ್ರೆಸ್ ಇಂದ ಆಯ್ಕೆ ಆಗಿದ್ದೀರಾ, ಸಚಿವರಾಗಿ ಕೆಲಸ ಮಾಡಿದ್ರಾ? ಏನಿಲ್ಲ, ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳಿದ. ಯಾವ ಖಾತೆ? ಖಾತೆ ಗೀತೆ ಕೇಳಿಲ್ಲ. ಸಿಗುವ ಭರವಸೆ ಇದೆ? ಭರವಸೆ ಮೊದಲು ಮಂತ್ರಿ ಮಾಡಿ ಆಮೇಲೆ ನೋಡೋಣ ಖಾತೆ ಗೀತೆ. ಅಲ್ಲಿ ಸಿಗುವ ಭರವಸೆ ಇದೆಯಾ ಸರ್? ನನ್ನ ಅವ್ರು ಕೊಟ್ಟ ಮೇಲೆ ಭರವಸೆ. ರಾಜಕೀಯದಲ್ಲಿ ಯಾವ್ದಾರ ಭರವಸೆ ಇದೆ ಅವ್ರಿಗೆ? ರಾಜಕೀಯ ಅವತ್ತಿನ ಕಾಲ ಸಾಂದರ್ಭಿಕವಾಗಿ ಅನುಸಾರವಾಗಿ ನಡೆಯುತ್ತೆ ರಾಜಕಾರಣ. ಸಾಕಷ್ಟು ಬರೀ ಶಾಸಕರಾಗಿ ಸಹ ಬಂದಿದ್ದೀರಾ ಸರ್, ಸಚಿವ ಸ್ಥಾನ ಆಕಾಂಕ್ಷೆ ಪ್ರಬಲವಾಗಿ ಆಕಾಂಕ್ಷಿ. ಮೊದಲು ಕಾಂಗ್ರೆಸ್ ಬಂದಾಗ ಸಿದ್ದರಾಮಯ್ಯ ಅವರು ಸಾಕಷ್ಟು ಸೀಟ್ಗಳು ಬಂದಿರೋದು. ಈಗ ಹಾಸನ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅನ್ನೋ ಒತ್ತಾಯ ಇದೆ. ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅಂತ ಒತ್ತಾಯ ಮಾಡಿದ್ದೀವಿ, ಒತ್ತಾಯ ಮಾಡಿದ್ದೀವಿ. ನಮ್ಮ ಜನನೂ ಒತ್ತಾಯ ಮಾಡಿದ್ದಾರೆ. ಸಾಂದರ್ಭಿಕವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೋಬೇಕು, ಅದು ಭದ್ರ ಆಗಿ ಆಗಬೇಕು. ಓಕೆ ಸರ್. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.